ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪವಿತ್ರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ, ಅದರ ವಿಶೇಷವಾಗಿ ಅವರ 56ನೇ ಸಿನಿಮಾದ ಟೈಟಲ್ ಟೀಸರ್ ಲಾಂಚ್ ಆಗಿದೆ. ಈಗಾಗಲೇ ಎಲ್ಲರೂ ಕೂಡ ಗೆಸ್ ಮಾಡಿದ್ರು ಇದೇ ಟೈಟಲ್ ಇರ್ಬೋದು ಅಂತ. ಯಾಕಂದರೆ ಈ ಟೈಟಲ್ಲು ಏನು ಕಾಟೇರಾ ಅನ್ನೋ ಟೈಟಲ್ಲು ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಸಾಕಷ್ಟು ದಿನಗಳ ಹಿಂದೆಯಿಂದ ಓಡಾಡ್ತಾ ಇತ್ತು. ದರ್ಶನ್ ಅವರ 56ನೇ ಸಿನಿಮಾಗೆ ಇದೇ ಟೈಟಲ್ ಆಗುತ್ತೆ ಅಂತ. ಆದರೆ ಟೈಟಲ್ ಗೆಸ್ ಮಾಡಿದ್ರು, ಆದರೆ ಟೈಟಲ್ನ ಜೊತೆಗೆ ಸಾಕಷ್ಟು ಸರ್ಪ್ರೈಸ್ ಅನ್ಸೋ ಅಂಥ ಎಲಿಮೆಂಟ್ಗಳನ್ನ ದರ್ಶನ್ ಅವರ ಸಿನಿಮಾ ಮೂಲಕ ತರುಣ್ ಅವರು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ತರುಣ್ ಅವರು ಅವರ ಪ್ರತಿ ಸಿನಿಮಾದಲ್ಲೂ ಏನಾದರೂ ಒಂದು ಸ್ಪೆಷಲ್ಲಾಗಿ ಆಡಿಯನ್ಸ್ಗೆ ಕೊಟ್ಟೆ ಕೊಡ್ತಾರೆ. ಅದು ಏನಂದರೆ ಸಿನಿಮಾ ರಿಲೀಸ್ಗೂ ಮುಂಚೆ ಇರ್ಬೋದು, ರಿಲೀಸ್ ಆದಮೇಲೂ ಇರ್ಬೋದು. ರಿಲೀಸ್ಗೂ ಮುಂಚೆ ಎಷ್ಟೇ ಮಾತಾಡಿದ್ರು ಸಿನಿಮಾ ನೋಡುವಾಗ ಒಂದಷ್ಟು ಸರ್ಪ್ರೈಸ್ ಅನ್ಸೋ ಅಂತಹ ವಿಷಯಗಳು ತರುಣ್ ಅವರ ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಅದೇ ಅವರ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇನ್ನು ಕಾಟೇರಾ ಸಿನಿಮಾದ ಟೈಟಲ್ ಟೀಸರ್ ಏನಿದೆಯೋ ಅದರಲ್ಲಿ ಒಂದು ಖಡಕ್ ಆಗಿರೋ ಡೈಲಾಗ್ ಕೂಡ ರಿವೀಲ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ದರ್ಶನ್ ಅವರ ಫಸ್ಟ್ ಲುಕ್ನ ರಿವೀಲ್ ಮಾಡಿದ್ದಾರೆ. ಈ ಹಿಂದೆ ಪೋಸ್ಟರಲ್ಲಿ ಏನಿತ್ತು ಲುಕ್ಕು, ಅದಕ್ಕಿಂತ ತುಂಬ ಚೆನ್ನಾಗಿರೋವಂಥ ಲುಕ್ಕನ್ನು ರಿಲೀಸ್ ಮಾಡಿದ್ದಾರೆ. ದರ್ಶನ್ ಥ್ರೂಔಟ್ ಸಿನಿಮಾದಲ್ಲಿ ಇದೇ ರೀತಿ ಕಾಣಿಸ್ಕೋತಾರೆ ಅನ್ನೋ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಒಂದು ಸಿಂಗಲ್ ಪೋಸ್ಟರಲ್ಲಿ ಸಾಕಷ್ಟು ಸ್ಟೋರಿಗಳನ್ನ ಹೇಳಿದ್ದಾರೆ. ಏನಂದರೆ ಇದೊಂದು ರಿಯಲಿಸ್ಟಿಕ್ ಸ್ಟೋರಿಯನ್ನು ತಗೊಂಡು ಸಿನಿಮಾನ ಮಾಡ್ತಾ ಇರೋವಂಥದ್ದು ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂಥ ವಿಚಾರ. 1974ರಲ್ಲಿ ನಡೆದಂಥ ಇನ್ಸಿಡೆಂಟ್ನ ಇಟ್ಕೊಂಡು ಒಂದು ಕಥೆಯನ್ನು ಎಣಿಯಲಾಗಿದೆ. ಜಡೇಶ್ ಅಂಪಿ ಅವರ ಕತೆ ಇದು ಅಂತ ಹೇಳಲಾಗ್ತಿದೆ. ಇನ್ನು ಸಿನಿಮಾಗೆ ಮಾಸ್ತಿ ಅವರು ಡೈಲಾಗ್ಸನ್ನು ಬರೆದಿದ್ದಾರೆ. ಈಗಾಗಲೇ ಮಾಸ್ ಸಿನಿಮಾಗಳಿಗೆ ಡೈಲಾಗ್ಸ್ನ ಬರೆದು ಸಹಿ ಅನ್ನಿಸ್ಕೊಂಡಿರುವಂತಹ ಮಾಸ್ತಿ ಅವರು ಈ ಸಿನಿಮಾದಲ್ಲಿ ಡೈಲಾಗ್ಸ್ ಬರೆದಿದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ ದರ್ಶನ್ ಅವರ ಸಿನಿಮಾಗೆ ಅವರು ಡೈಲಾಗ್ಸ್ ಬರೀತಾ ಇರೋದು. ಈಗಾಗಲೇ ಟೀಸರಲ್ಲಿ ಅಂದರೆ ಟೈಟಲ್ ಟೀಸರಲ್ಲಿ ರಿವೀಲ್ ಆಗಿರುವಂಥ ಒಂದು ಡೈಲಾಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ಥ್ರೂ ಔಟ್ ಸಿನಿಮಾ ಕಂಪ್ಲೀಟ್ ಮಾಸ್ ಡೈಲಾಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ಟೀಸರಲ್ಲಿ ಮೊದಲಿಗೆ ದರ್ಶನ್ ಅವರು ಪಂಚೆ ಹಾಕೊಂಡಿದ್ದಾರೆ ಮತ್ತು ಅವ್ರ ಲುಕ್ಕು ತುಂಬ ರಾ ಆಗಿದೆ. ಏನೋ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಕತೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ವರ್ಷದಿಂದ ದರ್ಶನ್ ಅವರ ಈ ರೀತಿಯ ಲುಕ್ಕಲ್ಲಿ ನೋಡೋದಕ್ಕೆ ಚಾನ್ಸೇ ಸಿಕ್ಕಿರಲಿಲ್ಲ. ಮಾಸ್ ಅಂತ ಅಂದ್ರೂ ಕೂಡ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೊತಾ ಇದ್ರು, ಬೇರೆ ರೀತಿಯ ಔಟ್ಫಿಟ್ಗಳಲ್ಲಿ ಕಾಣಿಸ್ಕೊತಾ ಇದ್ರು. ಮತ್ತು ದರ್ಶನ್ ಅವರು ಲಾಂಗ್ ಹಿಡ್ದು ಅಂದರೆ ಈ ಥರ ರಾ ಲುಕ್ಕಲ್ಲಿ ಲಾಂಗ್ ಹಿಡ್ದು ತುಂಬಾ ವರ್ಷ ಆಗಿತ್ತು. ಹಾಗಾಗಿ ಫ್ಯಾನ್ಸ್ಗಂತೂ ತುಂಬಾ ಖುಷಿಯಾಗಿದೆ ಅವರ ಲುಕ್ ನೋಡಿ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಈ ಟೀಸರ್ ಜೊತೆಗೆ ಒಂದು ಸಾಂಗ್ ಬಿಟ್ ಕೂಡ ರಿಲೀಸ್ ಆಗಿದೆ. ಈ ಸಾಂಗ್ ಬಿಟ್ ಕೇಳಿದ ತಕ್ಷಣ ಏನಿದು, ಇದು ಕೂಡ ರಾ ಸ್ಟೈಲಲ್ಲೇ ಇದೆ ಅಂತಲೇ ಅನಿಸುತ್ತೆ. ಈ ಸಿನಿಮಾದ ಈ ಸಾಂಗ್ನ ಮೂಲಕ ಜೋಗಿ ಸುನೀತಾ ಅವರು, ಸಿಂಗರ್ ಜೋಗಿ ಸುನೀತಾ ಏನಿದ್ದಾರೆ, ಅವರು ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಅವರು ಕೂಡ ತುಂಬ ವರ್ಷ ಆಗಿದ್ದು ಸಾಂಗ್ಗಳನ್ನ ಹಾಡೋದನ್ನು ನಿಲ್ಲಿಸಿ ಈಗ ಈ ಸಿನಿಮಾದ ಹಾಡನ್ನು ಹಾಡೋ ಮೂಲಕ ಮತ್ತೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಈಗಾಗಲೇ ಹಾಡು ಎಲ್ಲ ಕಡೆ ವೈರಲ್ ಆಗ್ತಿದೆ. ಏನು ಒಂದು ಸಣ್ಣ ಬಿಟ್ಟು ಬಿಟ್ಟಿದ್ದಾರೋ ಅದು ತುಂಬಾ ವೈರಲ್ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಮತ್ತಷ್ಟು ಎಲಿಮೆಂಟ್ಸ್ ಇದೆ. ಏನಂದರೆ ರೈತರು ದರ್ಶನ್ ಪೋಸ್ಟರಲ್ಲಿ ಏನು ನಿಂತಿದ್ದಾರೋ ಅವ್ರ ಹಿಂದೆ ರೈತರಿದ್ದಾರೆ. ಹಸಿರು ಶಾಲ್ಗಳನ್ನ ಹಾಕೊಂಡು ಅವ್ರ ಹಿಂದೆ ನಿಂತಿದ್ದಾರೆ. ಹಾಗಾಗಿ ಸಿನಿಮಾದಲ್ಲಿ ರೈತರು ಹೋರಾಟದ ಬಗ್ಗೆನೂ ಕೂಡ ಒಂದು ಏನಾದರೂ ಒಂದು ಕತೆ ಇದ್ದೇ ಇರುತ್ತೆ ಅನ್ನೋ ಒಂದು ಹಿಂಟ್ ಕೂಡ ಈ ಟೀಸರಲ್ಲಿ ಸಿಕ್ಕಿರೋವಂಥದ್ದು. ಅದರಲ್ಲಿ ಒಂದು ಡೈಲಾಗ್ ಇದೆ ಹಾಡಿನಲ್ಲಿ, ನನ್ನ ಭೂಮಿ ನನ್ನ ಹಕ್ಕು ನಾವು ದಂಗೆ ಎದ್ದವರು ಅಂತ. ಹಾಗಾಗಿ ಇದು ಒಂದು ದಂಗೆ ಎದ್ದವರ ಕತೆ ಅನ್ನೋದನ್ನು ಗೆಸ್ ಮಾಡ್ಬೋದು. ಅದರ ಜೊತೆಗೆ ಒಂದು ನಾಯಿಯನ್ನು ಸಿಂಬಾಲಿಕ್ ಆಗಿ ತೋರಿಸಲಾಗಿದೆ ಇದರಲ್ಲಿ. ಆದರೆ ಅದು ಯಾವ ರೀತಿ ಕನ್ವೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ತರುಣ್ ಅವರು ಬಿಟ್ಕೊಟ್ಟಿಲ್ಲ. ಆದರೆ ಇನ್ನು ಹೀರೋಯಿನ್ ಬಗ್ಗೆ ರಾಧನಾ ರಾಮ್ ಅವ್ರನ್ನ ನಾವು ಈಗಾಗಲೇ ಎಲ್ಲ ಮುಹೂರ್ತ ಫೋಟೋಶೂಟಲ್ಲೆಲ್ಲ ಒಂದು ಮಾಡ್ರನ್ ಲುಕ್ಕಲ್ಲಿ ನೋಡಿದ್ದೀವಿ. ಆದರೆ ಕತೆ ನೋಡಿದ್ರೆ ಹೀಗಿದೆ, ಅವ್ರನ್ನ ಯಾವ ರೀತಿ ಇದಕ್ಕೆ ಕನೆಕ್ಟ್ ಮಾಡ್ತಾರೆ ಅನ್ನೋದನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಅವ್ರ ಲುಕ್ ಕೂಡ ಇನ್ನೂ ರಿವೀಲ್ ಆಗಿಲ್ಲ. ಹಾಗಾಗಿ ಬೇರೆ ರೀತಿಯಲ್ಲೇ ಕಾಣಿಸ್ಕೋತಾರೆ ಅನ್ನೋದು ಒಂದಂತೂ ಹಿಂಟ್ ಇದೆ. ಇನ್ನು ದರ್ಶನ್ ಅವರು ಈಗಾಗಲೇ ಟ್ಯಾಟೂ ಹಾಕಿಸ್ಕೊಂಡಿರೋದ್ರಲ್ಲಿ ಸಾಕಷ್ಟು ಸುದ್ದಿ ಆಗಿದ್ದಾರೆ. ಯಾಕಂದರೆ ಅಭಿಮಾನಿಗಳಿಗೋಸ್ಕರ ಅವರ ಎದೆ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ ಒಂದು ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಅವರ ಕೈ ಮೇಲೆ ಅವ್ವ ಅನ್ನೋ ಟ್ಯಾಟೂ ಇದೆ. ಹಾಗಾಗಿ ದರ್ಶನ್ ಅವರ ತಾಯಿ ಕ್ಯಾರೆಕ್ಟ್ರು ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೂಡ ಈ ಹಿಂಟಲ್ಲಿ ಸಿಕ್ಕಿರುವಂಥದ್ದು. ಇನ್ನು ಟೀಸರ್ ಇರ್ಬೋದು ಮತ್ತು ಟೈಟಲ್ ಇರ್ಬೋದು ಮತ್ತು ಹೆಸರುಗಳಿರ್ಬೋದು ಎಲ್ಲವೂ ಕೂಡ ಬೆಂಕಿಯಿಂದ ಬರುವಂಥ ಒಂದು ಸೀನ್ ಅದರಲ್ಲಿ ಗೊತ್ತಾಗ್ತಾ ಇದೆ. ಏನು ಲಾಂಗ್ ಇದೆಯೋ ಅದನ್ನು ಕುಲುಮೆಯಲ್ಲಿ ಕುಟ್ತಾ ಇರೋವಂಥದ್ದು ಸೀನ್ ಕೂಡ ಇದೆ. ಹಾಗಾಗಿ ಮೋಸ್ಟ್ಲಿ ದರ್ಶನ್ ಅವರು ಕುಲುಮೆ ಇಟ್ಕೊಂಡಿರೋ ಅಂಥ ವಂಶಸ್ಥರು ಅಥವಾ ಆ ಕೆಲಸ ಮಾಡ್ತಿರೋವರು ಇರಬಹುದು ಅಥವಾ ರೈತರು ಇರ್ಬೋದು, ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಟೀಸರಲ್ಲಿ ಇಷ್ಟೆಲ್ಲ ಹಿಂಟ್ಸ್ ಕೊಟ್ಟಿದ್ದಾರೆ. ಹಂಗಾಗಿ
ಸಿನಿಮಾ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ. ದರ್ಶನ್ ಅವರ ಹೊಸ ಲುಕ್ ಇರ್ಬೋದು, ಮತ್ತೆ ಸಾಂಗು, ಮತ್ತೆ ಡೈಲಾಗ್ಸು ಎಲ್ಲ ನೋಡಿ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿದ್ದಾರೆ. ಏನೋ ಬೇರೆ ರೀತಿ ಇರುತ್ತೆ 56ನೇ ಸಿನಿಮಾ. ಕಾಟೇರ ಅನ್ನೋ ಒಂದು ಮಾಸ್ ಟೈಟಲ್ ಕೂಡ ಇದೆ. ಹಂಗಾಗಿ ಈ ಸಿನಿಮಾ ದರ್ಶನ್ ಅವರ ಕೆರಿಯರಲ್ಲಿ ಒಂದು ಬೆಸ್ಟ್ ಸಿನಿಮಾ ಆಗುತ್ತೆ, ಮತ್ತು ಕಂಪ್ಲೀಟ್ ಮಾಸ್ ಎಲಿಮೆಂಟ್ ಇಟ್ಕೊಂಡು ಬರುವಂಥ ಸಿನಿಮಾ ಆಗೋದಂತೂ ಗ್ಯಾರಂಟಿ ಆಗಿದೆ. ದರ್ಶನ್ ಅವರ ಬರ್ತ್ಡೇಗೆ ಅಭಿಮಾನಿಗಳಿಗೆ ಇದೊಂದು ಸರ್ಪ್ರೈಸ್ ಗಿಫ್ಟ್ ಆಗಿ ತರುಣ್ ಅವರು ಕೊಟ್ಟಿರುವಂಥದ್ದು. ಯಾಕಂದರೆ ಬರೀ ಟೈಟಲ್ ಲಾಂಚ್ ಮಾಡ್ತೀವಿ ಅಂತ ಹೇಳಿದರು, ಆದರೆ ಅದ್ರ ಜೊತೆಗೆ ಟೈಟಲ್ ಟೀಸರು, ಸಾಂಗು, ಡೈಲಾಗ್ಸು ಮತ್ತು ಕತೆ ಬಗ್ಗೆ ಒಂದಷ್ಟು ಸುಳಿವು ಕೊಟ್ಟಿರೋವಂಥದ್ದು. ಒಟ್ಟಾರೆ ಕಾಟೇರ ಸಿನಿಮಾಗೆ ಏನು ಕಾಯ್ತಾ ಇದ್ದಾರೋ ಅಭಿಮಾನಿಗಳು ಅವ್ರಿಗೆಲ್ಲ ನಿರೀಕ್ಷೆಯನ್ನು ದುಪ್ಪಟ್ಟಾಗಿದೆ. ಹಾಗಾಗಿ ಈಗಾಗಲೇ ಇನ್ನೇನು ಶೂಟಿಂಗ್ ಎಂಡಿಂಗಿಗೆ ಬಂದಿದ್ದಾರೆ, ಆದಷ್ಟು ಬೇಗ ಪೋಸ್ಟ್ ಪ್ರೊಡಕ್ಷನ್ ಎಲ್ಲವನ್ನು ಮುಗಿಸಿ ಮೇ ಬಿ ಡಿಸೆಂಬರ್ ಈ ವರ್ಷದ ಕೊನೆಯಲ್ಲಿ ಸಿನಿಮಾ ರಿಲೀಸ್ ಆಗ್ಬೋದು. ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳೋಣ. ಇದೇ ರೀತಿ ಸಿನಿಮಾ ಇದ್ರೆ ಖಂಡಿತವಾಗ್ಲೂ ಇದೊಂದು ಸೂಪರ್ ಹಿಟ್ ಸಿನಿಮಾ ಆಗಿ ದರ್ಶನ್ ಅವರ ಕೆರಿಯರಲ್ಲಿ ಇರ್ಬೋದು, ಮತ್ತೆ ತರುಣ್ ಅವರ ಕೆರಿಯರಲ್ಲಿ ಮತ್ತೊಂದು ಬೆಂಚ್ ಮಾರ್ಕ್ ಸಿನಿಮಾ ಆಗುತ್ತೆ ಅಂತ. ನೀವು ಕೂಡ ಈಗಾಗಲೇ ಟೀಸರ್ನ ನೋಡಿರ್ತೀರ, ಇನ್ ಕೇಸ್ ನೋಡಿಲ್ಲ ಅಂದರೆ ಮತ್ತೆ ನೋಡಿ. ನೋಡಿದ್ಮೇಲೆ ಈ ರಿವ್ಯೂ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್.